ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಕೊನೆ ಕ್ಷೇತ್ರ ಉನ್ಗುಂದ ವಿಧಾನಸಭಾ ಕ್ಷೇತ್ರ ಸೊ ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಇಂದ ವಿಜಯಾನಂದ ಕಾಶಪ್ಪನವರ್ ಅದೇ ರೀತಿ ಕೆಆರ್ ಇಂದ ನವಲಿ ಹಿರಿಮೆಟ್ ನವಲಿ ಹಿರಿಮೆಟ್ ಎರಡ್ ಸಾವಿರದ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಈಗ ರೆಡ್ಡಿ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಹೆಂಗಿದೆ ಉನ್ಗುಂದ ಎಸ್ ಉನ್ಗುಂದ ಕ್ಷೇತ್ರದಲ್ಲಿ ವಿಜಯಾನಂದ ಕಾಶಪ್ಪನವರು ವಿಜಯದ ಸಂಕೇತವನ್ನ ಅಳಾಡ್ಸವ್ರೆ ನಾನು ಗೆಲ್ತೀನಿ ಅಂತ ದೊಡ್ಡಂಗೌಡ ಪಾಟೀಲ್ ದೊಡ್ಡದಾಗ ಗೆಲ್ತೀನಿ ಅಂತವ್ರೆ ಆದ್ರೆ ನವಲಿ ಕೆ ಆರ್ ಪಿ ಪಿ ಗೆಲ್ಸೇ ತೀರ್ತೀನಿ ಜನಾರ್ದನ್ ರೆಡ್ಡಿ ಅವ್ರ ಕತೆ ಗೊತ್ತಿಲ್ಲ ನನ್ಗೆ ನಂಗೆ ಒಂದು ಸಿಂಬಲ್ ಬೇಕಿತ್ತು ತಗೊಂಡಿದ್ದೀನಿ ನಾನು ಗೆಲ್ತೀನಿ ನವಲಿ ರೆಮಟ್ ಅವ್ರದ್ದು ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಯಾರ್ ಫಸ್ಟ್ ಯಾರ್ ಸೆಕೆಂಡು ಯಾರ್ ಮೂರು ಫಲಿತಾಂಶ ಬಂದಾಗಲೇ ಗೊತ್ತಾಗದು ಅಲ್ಲಿವರೆಗೆ ನೀವು ಪ್ರೆಡಿಟ್ ಮಾಡಕ್ ಸಾಧ್ಯನೇ ಇಲ್ಲದಂತ ಕ್ಷೇತ್ರ ಇದು ಅಲ್ಲಿವರೆಗೂ ಪ್ರೆಡಿಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲದಂತಹ ಕ್ಷೇತ್ರ ಆಗ್ತಾ ಈಗ ಇದು ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ಆದ್ಮೇಲೆ ಪಿಕ್ಚರ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ ಬೇರೆ ಬೇರೆ ರೀತಿ ಇದೆ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏನ್ ಹೇಳುತ್ತೆ ಅಂದ್ರೆ ಬಿಜೆಪಿ ಬಿಜೆಪಿ ನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಎಸ್ ವೀಕ್ಷಕ್ರೆ ಏಳು ಕ್ಷೇತ್ರದಲ್ಲಿ ನಾಲ್ಕು ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಫಲಿತಾಂಶ ಬರೋವರೆಗೂ ಕೂಡ ನಾವು ಕಾಯ್ಬೇಕಾಗುತ್ತೆ ಹ್ಮ್ ನೋಡೋಣ ಏನಾಗುತ್ತೆ ಅಂತ ಇದು ಬಾಗಲಕೋಟೆ ಜಿಲ್ಲೆಯ ಏಳು ಕ್ಷೇತ್ರಗಳ ಕರ್ನಾಟಕ ಟಿವಿಯ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆ